ಎಲ್ಲಿಗೂ ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮುಖ್ಯವಾದಂತಹ ವಿಷಯ, ಲಾಕ್ಡೌನ್ ಇದೆ, COVID-19 ಪ್ರಯುಕ್ತ ಲಾಕ್ಡೌನ್ ಇದೆ. ಈ ಸಮಯನ ಹೇಗೆ ಸದುಪಯೋಗ ಮಾಡ್ಕೊತಾ ಇದ್ದೀವಿ, ಹೇಗೆ ಸದುಪಯೋಗ ಮಾಡ್ಕೋಬೇಕು, ಮತ್ತೆ ನೀವು ಹೇಗೆ ಅದನ್ನ ಸದುಪಯೋಗ ಮಾಡ್ಕೊತಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಇದೊಂದು ಆರೋಗ್ಯವಾದಂತಹ ಚರ್ಚೆಯ ಮುಖಾಂತರ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಇದು COVID-19 ಪ್ರಯುಕ್ತ ಲಾಕ್ಡೌನ್ ಇದೆ. ಬಹಳಷ್ಟು ನಮ್ಮಲ್ಲಿ ಕೊರಗಿತ್ತು, ನನಗೆ ಸಮಯ ಸಾಕಾಗ್ತಾ ಇಲ್ಲ, ಯಾವುದೇ ಪರೀಕ್ಷೆಗೆ ಓದೋದಕ್ಕೂ ಕೂಡ ಸಮಯ ಸಾಕಾಗ್ತಾ ಇಲ್ಲ ಅಂತ. ಹಾಗಾಗಿ ಸಾಕು ಸಾಕು ಅನ್ನೋಷ್ಟು ಸಮಯನ ಈಗ ಸರ್ಕಾರ ನಮಗೆ ಕೊಡ್ತಾ ಇದೆ. ಹಾಗಾಗಿ ಅಂತಹ ಸಮಯವನ್ನ ವೀಕ್ಷಕರೇ ನಾವು ಹೇಗೆ ಬಳಸ್ಕೋಬೇಕು, ಹೇಗೆ ಬಳಸ್ತಾ ಇದ್ದೀವಿ, ಅಥವಾ ಸರಿಯಾಗಿ ಬಳಸ್ತಾ ಇದ್ದೀವಾ ಅಥವಾ ಇಲ್ಲ, ಅಥವಾ ಮುಂದೆ ಸರಿಯಾಗಿ ಬಳಸ್ಬೇಕಾ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಒಂದು ಕೆಲವು ನಿಮಿಷಗಳ ಕಾಲ ಮಾತಾಡೋಣಂತೆ. ಮುಖ್ಯವಾಗಿ ಲಾಕ್ಡೌನ್ ಸಮಯದಲ್ಲಿ ನಾವು ಎಲ್ಲಿ ಸಮಯನ ಕಳೀತಾ ಇದ್ದೀವಿ, ಮೊದಲನೇದಾಗಿ ಅನಗತ್ಯವಾದಂತಹ ನ್ಯೂಸ್ಗಳನ್ನು ನೋಡುವುದರಲ್ಲಿ ಸಮಯನ ಕಳೀತಾ ಇದ್ದೀವಿ. ನಿಮಗೆ ಗೊತ್ತು, ಬೆಳಗ್ಗೆ ಎದ್ದರೆ ಅಥವಾ ಪೊಲೀಸ್ ಒಬ್ರಿಗೆ ಹೊಡೆದ್ರೂ ಕೂಡ ಅದೇ ಒಂದು ದೊಡ್ಡ ಸುದ್ದಿ ಮಾಡಿ ಸಂಜೆ ತನಕ ತೋರಿಸ್ತಾರೆ, ಅಥವಾ ಪೊಲೀಸ್ನವ್ರಿಗೆ ಹೊಡೆದ್ರೂ ಕೂಡ ಅದೇ ಒಂದು ದೊಡ್ಡ ಸುದ್ದಿ ಮಾಡಿ ಸಂಜೆವರೆಗೂ ತೋರಿಸ್ತಾರೆ. ಅವ್ರಿಗೇನು ಅಂತಂದರೆ ಅದೇ ಒಂದು ವಿಷಯನ ಸಂಜೆವರೆಗೂ ತೋರಿಸೋದಿಕ್ಕೆ ಬೇಕು, ಆದರೆ ನಮಗೆ ಅರಿವಿಲ್ಲದಲೇ ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಒಂದು ನ್ಯೂಸನ್ನು ನೋಡಬೇಕಾದ್ರೆ ಅಥವಾ ಒಂದು ನ್ಯೂಸ್ ಚಾನಲ್ನ ನೋಡಬೇಕಾದ್ರೆ ನಿಮ್ಮ ಸಮಯ ಎಷ್ಟಲ್ಲಿ ಬೇಕಾಗ್ತಾ ಇದೆ, ಅಥವಾ ನಮ್ಗೆ ಬೇಕಾಗಿರೋದು ಹೇಳ್ತಾ ಇದ್ದಾರಾ ಅದನ್ನು ನೋಡಿ. ಏನು ನೋಡ್ದಲೇ ಇದ್ರೂ ಕೂಡ ತೊಂದರೆ ಇಲ್ಲ, ದಿನಪತ್ರಿಕೆಗಳಲ್ಲಿ ನಿಖರವಾದಂಥ ಮಾಹಿತಿ ಸಿಗುತ್ತೆ, ಅಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ಕೋಬೋದು. ಹಾಗಾಗಿ ನ್ಯೂಸ್ ಚಾನೆಲ್ನ ಅನಗತ್ಯವಾದಂತಹ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಈ ಟೈಮ್ನಲ್ಲಿ ಬೇಡ. ಇನ್ನೊಂದು ಎರಡನೇ ವಿಷಯವಾಗಿ ಪರೀಕ್ಷೆಗೆ ಸಂಬಂಧಿಸಿದಂಥ ಗಾಸಿಪ್ಗಳ ಬಗ್ಗೆ ನಮ್ಮ ಮನಸ್ಸು ಹೆಚ್ಚು ಸೆಳಿತಾ ಇರುತ್ತೆ. ಅದು SSLC ಪರೀಕ್ಷೆ ಇರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇರಬಹುದು. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಮ್ಮದೇ ಸರ್ಕಾರದ್ದೇ ಆದಂತಹ ವೆಬ್ಸೈಟ್ಗಳಿದೆ, ಪರೀಕ್ಷಾ ಮಂಡಳಿಗಳಿದೆ, ಅಲ್ಲಿ ಗೌರ್ಮೆಂಟ್ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನಿಖರವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋ ಅಂಥ ಪ್ರಯತ್ನನ ಮಾಡ್ತಾ ಬರೋಣ. KPSC ವೆಬ್ಸೈಟ್ ಇದೆ, ಪ್ರತಿದಿನ ಅಪ್ಡೇಟ್ ಆಗುತ್ತೆ, ನಿಮಗೆ ಯಾವಾಗ ಪರೀಕ್ಷೆಗಳು ನಡೆಯುತ್ತೆ ಅಂತ ಅಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಹೆಚ್ಚು ಸಮಯನ ಸುಮ್ಮನೆ ಗಾಸಿಪ್ಗಳಿಗೆ ಕೊಡದಲೆ ಹೆಚ್ಚು ಸಮಯನ ನಮ್ಮ ಪರಿಶ್ರಮವನ್ನು ಓದೋದ್ರ ಕಡೆಗೆ ಹೆಚ್ಚು ಕೊಡೋಣ ಅಂತ ಹೇಳ್ತೀನಿ. ಮೊದಲನೇದಾಗಿ ಅನಗತ್ಯವಾದಂತಹ ನ್ಯೂಸ್ ಚಾನೆಲ್ಗಳಿಂದ ದೂರ ಇರೋಣ, ಅನಗತ್ಯವಾದಂತಹ ಗಾಸಿಪ್ಗಳಿಂದ ದೂರ ಇರೋಣ. ಮೂರನೇದಾಗಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಮ್ಮ ಸಮಯ ಅತಿ ಹೆಚ್ಚಿನದಾಗಿ ನುಂಗಾಕುವಂಥದ್ದು ನಮ್ಮ ಮೊಬೈಲ್, ನಮ್ಮ ಸೆಲ್ಫೋನ್ ಅಥವಾ ನಮ್ಮ ಲ್ಯಾಪ್ಟಾಪ್. ಅನಗತ್ಯವಾಗಿ ಅದನ್ನು ನಾವು ನೋಡ್ತಾನೆ ಬರ್ತೀವಿ, ಒಂದು ವಿಡಿಯೋಗೆ ಮತ್ತೊಂದು ವಿಡಿಯೋ ಲಿಂಕ್ ಆಗುತ್ತೆ. ಯಾವುದೋ ಒಂದು ಫಿಲಮಲ್ಲಿ ಹೀರೋ ಇರ್ಬೋದು, ಆತ ನಮಗೆ ಇಷ್ಟ ಅನ್ನೋ ಕಾರಣಕ್ಕೆ ಇಡೀ 2 ಗಂಟೆ 3 ಗಂಟೆ 4 ಗಂಟೆ ನೋಡುವಂಥದ್ದು. ಇಲ್ಲಿ ನಮ್ಮ ಸಮಯ ಹೆಚ್ಚು ಹಾಳಾಗ್ತಾ ಇರೋದ್ರಿಂದ ಒಂದು ಯಾವುದನ್ನೇ ಆಗಲಿ, ಒಂದು ಮನರಂಜನೆಗೆ ಆಗಲಿ ಒಂದು ಸಮಯನ ನಿಗದಿ ಮಾಡಿ, ನಿಮ್ಮ ಮೊಬೈಲ್ಗೆ ಆಗಲಿ ಒಂದು ಸಮಯನ ನಿಗದಿ ಮಾಡ್ಕೊಳ್ಳಿ, ಅಷ್ಟು ಸಮಯನ ಮಾತ್ರ ಮೊಬೈಲನ್ನು ಬಳಸ್ತಾ ಬರೋಣ. ಅನಗತ್ಯವಾಗಿ ಸುಮ್ಮನೆ ಮನರಂಜನೆಗೋಸ್ಕರ ಅಥವಾ ಇನ್ಯಾವುದೋ ಒಂದು ಉದ್ದೇಶದಿಂದ ಮೊಬೈಲನ್ನು ಬಳಸೋದು ಬೇಡ, ಇದಿಷ್ಟನ್ನ ಮಾಡೋದು ಬೇಡ ಅಂತ ಹೇಳ್ತಾ. ಹಾಗಾದರೆ ಉಳಿದಂಥ ಸಮಯವನ್ನು ಹೇಗೆ ಸದುಪಯೋಗ ಪಡಿಸ್ಕೊತಾ ಬರೋಣ. ಮೊದಲನೇದಾಗಿ ಇರುವಂತಹ ಸಮಯವನ್ನು, ಎಷ್ಟು ಸಮಯ ಸಿಗುತ್ತೆ ನಮಗೆ ಅನ್ನೋದನ್ನು ಮೊದಲು ಪ್ಲ್ಯಾನ್ ಮಾಡ್ಕೋಬೇಕು. ಅದೇ ನಮ್ಮ ವೇಳಾಪಟ್ಟಿ. ವೇಳಾಪಟ್ಟಿ ಬಗ್ಗೆ ಈಗಾಗಲೇ ನಾವು ವಿಡಿಯೋನ ಮಾಡಲಾಗಿದೆ. ಪರೀಕ್ಷೆ ಹತ್ತಿರ ಇದ್ದಾಗ ಯಾವ ರೀತಿ ವೇಳಾಪಟ್ಟಿ ಮಾಡ್ಕೊಬೇಕು, ತುಂಬ ಸಮಯ ಇದ್ದಾಗ ಬಹಳಷ್ಟು ದಿನಗಳಿದ್ದಾಗ ಯಾವ ರೀತಿ ವೇಳಾಪಟ್ಟಿ ಮಾಡ್ಕೋಬೇಕು, ಬಹಳಷ್ಟು ತಿಂಗಳುಗಳಿದ್ದಾಗ ಯಾವ ರೀತಿ ವೇಳಾಪಟ್ಟಿ ಮಾಡ್ಕೋಬೇಕು ಅಂತ ಆ ವಿಡಿಯೋ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಮೊದಲು ಇರುವಂಥ ಸಮಯದ ಬಗ್ಗೆ ಒಂದು ಮೈಂಡ್ ಪ್ಲ್ಯಾನನ್ನು ಮಾಡ್ಕೋಣ, ತುಂಬ ಚೆನ್ನಾಗಿ ಅಲ್ಲದಲ್ಲೇ ಇದ್ರೂ ಕೂಡ ಒಂದು ಮೈಂಡ್ ಪ್ಲ್ಯಾನನ್ನು ಮಾಡ್ಕೊತ ಬರೋಣ. ಅದಾದ ನಂತರ ಒಂದು ವೇಳಾಪಟ್ಟಿಯನ್ನು ಮಾಡ್ಕೊಂಡ್ವಿ. ಅದಾದ ನಂತರ ನನಗೆ ಟಫ್ ಸಬ್ಜೆಕ್ಟ್ ಯಾವುದು, ಈಸಿ ಸಬ್ಜೆಕ್ಟ್ ಯಾವುದು, ತುಂಬ ಕ್ಲಿಷ್ಟವಾದಂತಹ ವಿಷಯಗಳನ್ನು ಬಿಟ್ಬಿಡ್ಬೋದಾ ಅಥವಾ ಬಿಡ್ದಲೇ ಇದನ್ನು ಕಲಿಯೋ ಅಂಥದ್ದಾ, ಅದು ನಿರ್ಧಾರಗಳು ನಿಮಗೆ ಬಿಟ್ಟಿದ್ದು. ಇದನ್ನು ಪಟ್ಟಿ ಮಾಡ್ಕೊತ ಬನ್ನಿ. ಅದಾದ ನಂತರ ಒಂದು ನೀವು ಏನನ್ನು ಓದಿದ್ದೀರಾ ಎಲ್ಲದರಲ್ಲೂ ಕೂಡ ನನಗೆ ಈ ಅಂಶ ಬರುತ್ತೆ ಅನ್ನೋದನ್ನು ಟಿಕ್ ಹಾಕೊಳ್ತಾ ಬನ್ನಿ. ನೀವೇನೆಲ್ಲ ಓದಿದ್ದೀರಾ ಅಷ್ಟನ್ನು ತೆಗೆದುಕೊಂಡು ನನಗೆ ಬರುವಂತಹ ಅಂಶಗಳನ್ನು ಟಿಕ್ ಹಾಕೊಳ್ತಾ ಬನ್ನಿ. ಆಗ ನಿಮಗೆ ಉಳಿಕೆ ಇರುವಂತಹ ಅಂಶಗಳನ್ನು ಮಾತ್ರ ನೀವು ಓದಬೇಕು ಅಂತ ನಿಮ್ಮ ಹೊರೆ ನಿಮ್ಗೆ ಗೊತ್ತಿಲ್ಲದಂಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಎರಡನೇ ಟ್ರಿಕ್ಸನ್ನು ಕೂಡ ಅಪ್ಲೈ ಮಾಡ್ಕೊತಾ ಬನ್ನಿ. ನಿಮಗೆ ಗೊತ್ತಿರುವಂತಹ ಅಂಶ, ನಿಮಗೆ ಬರುವಂತಹ ಪ್ರಶ್ನೆಗಳನ್ನು ಟಿಕ್ ಹಾಕೊತಾ ಬನ್ನಿ. ಇನ್ನು ಉಳಿದಂಥ ಪ್ರಶ್ನೆಗಳಿಗೆ ಹೆಚ್ಚು ಗಮನನ ಕೊಡ್ತಾ ಬರುವಂಥದ್ದು. ಇನ್ನು ಮೂರನೇ ಅಂಶವಾಗಿ ನೀವು ಏನನ್ನೇ ಓದಿ ಪುನರಾವರ್ತನೆ ಮಾಡಿ ಒಮ್ಮೆ ಓದಿ. ಈ ಹಳೆ ಒಂದಷ್ಟು ಕಂಟೆಂಟನ್ನು ಓದಿದ್ದೀರಿ, ನಿನ್ನೆನೋ ಅಥವಾ ಮೊನ್ನೆನೋ ಓದಿದ್ದೀರಿ, ಅದರ ಜೊತೆಗೆ ಇವತ್ತು ಓದೋದಕ್ಕೆ ಕುಳಿತಾಗ ನಿನ್ನೆಯ ಮತ್ತು ಮೊನ್ನೆಯ ಒಂದಷ್ಟು ಕಂಟೆಂಟನ್ನು ತಿರುವಾಕುವಂತಹ ಅಭ್ಯಾಸವನ್ನು
ಬೆಳೆಸ್ಕೊಳ್ಳೋವಂಥದ್ದು. ಯಾಕಂದರೆ ಪರೀಕ್ಷೆನಲ್ಲಿ ನಮಗೆ ತುಂಬಾ ಕೈ ಕೊಡುವಂಥದ್ದು ಯಾವುದಂದ್ರೆ ನೆನಪು. ಎಷ್ಟು ಚೆನ್ನಾಗಿ ಓದಿದ್ದೀವಿ ನೆನಪಾಗ್ತಿಲ್ಲ ಅನ್ಕೊತೀವಿ. ಯಾಕೆ ನೆನಪಾಗಲ್ಲ ಅಂತಂದರೆ ನಾವು ಓದಿರುವಂಥದ್ದನ್ನು 5 ಸಲ ರಿವಿಷನ್ ಮಾಡಬೇಕಾಗುತ್ತೆ, ಆವಾಗ ಮಾತ್ರ ಪರೀಕ್ಷೆನಲ್ಲಿ ನಾವು ಓದಿರುವಂಥದ್ದು ನೆನಪು ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಓದೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾರೋ ರಿವಿಷನ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಬನ್ನಿ. ಇನ್ನು ಮುಖ್ಯವಾಗಿ ಒಂದು 7ನೇ ಅಂಶ ಅಂತಂದರೆ ಒಂದು ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋವಂಥದ್ದು. ಯಾಕೆ ಈ ಟಾಪಿಕನ್ನು ತೊಗೊಂಡಿದ್ದೀನಿ ಅಂತಂದರೆ, ನಮ್ಮಲ್ಲಿ ಸಕ್ಸಸ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಮುಖ್ಯವಾಗಿ ಕಾರಣ ನಾವು ತುಂಬ ಚೆನ್ನಾಗಿ ಓದ್ತಾ ಇದ್ದೀವಿ, ಬಹಳಷ್ಟು ದಿನಗಳಿಂದ ಓದ್ತಾ ಇದ್ದೀವಿ, ಬಹಳಷ್ಟು ಗಂಟೆಗಳ ಕಾಲ ಓದ್ತಾ ಇದ್ದೀವಿ ಅಂತಲೇ ಅಂದ್ಕೊತೀವಿ. ಆದರೆ ಏಕಾಗ್ರತೆಯಿಂದ ಒಂದು ಮಾನಸಿಕ ಶಾಂತಿಯಿಂದ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ದೀವಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ನೀವು ಏಕಾಗ್ರತೆಯಿಂದ 1 ಗಂಟೆ ಓದೋದು ಒಂದೇ, ಏಕಾಗ್ರತೆ ಇಲ್ಲದಲೇ 10 ಗಂಟೆ ಓದೋದು ಕೂಡ ಒಂದೇ. ಹಾಗಾಗಿ ನಮ್ಮ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿದ್ರೆ, ಮಾನಸಿಕ ಪರಿಸರ ಚೆನ್ನಾಗಿದ್ರೆ ನೀವು ಓದೋವಂಥದ್ದು ಆಸಕ್ತಿ ಹೆಚ್ಚಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಅದು ನಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಹಾಗಾಗಿ ಒಂದು ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೊಂಬರೋ ಕಡೆ ಹೆಚ್ಚು ಗಮನನ ಕೊಡಿ. ಇನ್ನು ಮುಖ್ಯವಾಗಿ 8ನೇ ಅಂಶ ಅಂತಂತಂದರೆ, ಯಾವಾಗಲಾದರೂ ಪರೀಕ್ಷೆ ಮಾಡಲಿ, ಸದಾ ಪರೀಕ್ಷೆಗೆ ಸಿದ್ಧರಾಗಿರಿ. ಅಂತಂದರೆ ಈಗ SSLC ಎಕ್ಸಾಮ್ಗಳನ್ನು ಸ್ವಲ್ಪ ಮುಂದೂಡಿಕೆ ಅಂತ ಬರ್ತಾ ಇರುತ್ತೆ, ಆದರೆ ನಾವು ಓದೋದು ಮಾತ್ರ ನಿರಂತರವಾಗಿರಲಿ, ಪರೀಕ್ಷೆ ಮುಂದಕ್ಕೆ ಹೋಯ್ತು ಅನ್ನೋದನ್ನು ಅನ್ನೋ ಕಾರಣಕ್ಕೆ ನಾವು ಓದೋದು ಮುಂದಕ್ಕೆ ಹಾಕೋದು ಬೇಡ. ಹಾಗಾಗಿ ಪರೀಕ್ಷೆಗಳು ಮುಂದೆ ಹೋದರೂ ಪರವಾಗಿಲ್ಲ, ನಮ್ಮ ಓದು ಅನ್ನೋದು ಪ್ರತಿನಿತ್ಯ ನಿರಂತರವಾಗಿ ಸಾಗ್ತಾ ಇರಲಿ. ಅದಾದ ನಂತರ ಮುಖ್ಯವಾಗಿ 9ನೇ ಅಂಶ ಹೇಳಬೇಕು ಅಂತಂದರೆ, ಸ್ವಸಂಭಾಷಣೆ ಸ್ವಪ್ರೇರಣೆ ಅಂತ. ಅಂತಂದರೆ ಏನಪ್ಪ ಅಂತಂದರೆ, ನಾವು ಒಂದು ದಿನವನ್ನು ಹೇಗೆ ಕಳೆದ್ವಿ ಅಂತ ಮಲಗಲಿಕ್ಕೂ ಮುಂಚೆ ಒಂದು ಎಲ್ಲವನ್ನೂ ಕೂಡ ನೆನಪಿಸ್ಕೊಳ್ಳೋ ಅಂಥದ್ದು, ಇವತ್ತು ಎಷ್ಟು ಸಮಯನ ಕಳೆದೆ, ಹೇಗೆ ಕಳೆದೆ, ಎಲ್ಲಿ ಕಳೆದೆ, ಹಾಗಾದರೆ ಓದೋದು, ನಾನು ಏನು ಓದ್ದೆ ಅಂತ ಒಂದು ರೀಕಾಲ್ ಮಾಡ್ಕೊಳ್ಳೋ ಅಂಥದ್ದು, ನನಗೆ ನಾನೇ ಮಾತಾಡ್ಕೊಳ್ಳೋ ಅಂಥದ್ದು ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ನನಗೆ ಗೊತ್ತು ನಾನೇನು ಅಂತ, ನನ್ನ ಮೌಲ್ಯಮಾಪನ ಬೇರೆಯವ್ರು ಮಾಡ್ತಾರೆ ಅನ್ನೋಕ್ಕಿಂತ ನನ್ನ ಮೌಲ್ಯಮಾಪನ ನಾನು ಚೆನ್ನಾಗಿ ಮಾಡ್ಕೊತೀನಿ ಅಂತ. ಹಾಗಾಗಿ ನಮಗೆ ನಾವೇ ಮಾತಾಡ್ಕೊಳ್ಳೋ ಅಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ 1-5 ನಿಮಿಷಗಳ ಕಾಲ ಮಲಗುವ ಮುಂಚೆ ಏನು ಮಾಡಿದ್ವಿ ಅಂತ ನಾವು ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋ ಅಂಥದ್ದು ಅದು ತುಂಬ ಅನುಕೂಲ ಆಗುತ್ತೆ. ಒಮ್ಮೆ ಮಾಡಿ ನೋಡಿ. ಅದರ ಜೊತೆಗೆ ಸೆಲ್ಫ್ ಮೋಟಿವೇಶನ್ ಅಂತ ಕರಿತೀವಿ, ನಮಗೆ ನಾವೇ ಪ್ರೇರೇಪಿಸ್ಕೊಳ್ಳೋ ಅಂಥದ್ದು. ಈ ಪ್ರೇರಣೆ ಅನ್ನೋದು ತುಂಬ ಪ್ರಭಾವವನ್ನು ಬೀರುತ್ತೆ. ನಮ್ಮ ಸಂಬಂಧಿಕರ ಮಾತುಗಳಿರ್ಬೋದು, ಸ್ನೇಹಿತರ ಮಾತುಗಳಿರ್ಬೋದು, ಶಿಕ್ಷಕರ ಮಾತುಗಳಿರ್ಬೋದು, ಅವರು ಆ ಎಲ್ಲರ ಮಾತುಗಳು ಕೂಡ ನಮ್ಮ ಮೇಲೆ ಗೊತ್ತಿಲ್ಲಂಗೆ ಪ್ರಭಾವ ಬೀರ್ತಾ ಇರುತ್ತೆ, ಅದೇ ಪ್ರೇರಣೆ ಕೂಡ ಆಗ್ತಾ ಬರುತ್ತೆ. ಆದರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ, ಪ್ರೇರೇಪಣೆ ಮಾಡೋರು ಕೆಲವರಿಗೆ ಸಿಗೋದಿಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ, ನಮಗೆ ನಾವೇ ಪ್ರೇರೇಪಿಸ್ಕೊತ ಬರಬೇಕಾಗುತ್ತೆ. ನನ್ನ ಕೈಲಿ ಸಾಧ್ಯ ಇದೆ, ನಾನು ಅದನ್ನು ಮಾಡಬಲ್ಲೆ, ನಾನು ಇದನ್ನು ಓದಿ ಅರ್ಥ ಮಾಡ್ಕೊಳ್ಬಲ್ಲೆ. ಆ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ನಿಮ್ಮಿಂದ ಆದಾಗ ನಿಮಗೆ ನೀವೇ ಪ್ರಶಂಸೆ ಮಾಡ್ಕೊಳ್ಳಿ, ನಿಮಗೆ ನೀವೇ ಪ್ರೇರೇಪಿಸ್ಕೊತ ಬನ್ನಿ. ಅದು ನಮಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ನಮ್ಮ ಯಶಸ್ಸನ್ನು ನಮ್ಮ ಶಕ್ತಿಯನ್ನು ವೃದ್ಧಿಸ್ತಾ ಬರುತ್ತೆ. ಹಾಗಾಗಿ ಇದು ಮರೆಯಬೇಡ್ರಿ, 5 ನಿಮಿಷಗಳ ಕಾಲ ಮಲಗುವ ಮುಂಚೆ ನಮಗೆ ನಾವೇ ಮಾತಾಡ್ಕೊಳ್ಳೋವಂಥದ್ದು ಮನಸ್ಸಿನಲ್ಲಿ ಮಾತಾಡ್ಕೊಳ್ಳಿ. ಏನೆಲ್ಲ ಮಾಡಿದೆ ಇವತ್ತು, ಏನು ಕೆಲಸಗಳು ಮಾಡಿದೆ, ಸಿಟ್ಕೊಂಡ, ಸುಮ್ಮನೆ ಸಿಟ್ಕೊಂಡ, ಕಾರಣ ಆಯ್ತಾ, ಏನಾದರೂ ಅನುಕೂಲ ಆಯ್ತಾ, ಇಲ್ಲ ಸಿಟ್ಕೋಬಾರ್ದು, ಅನಗತ್ಯವಾಗಿ ಕಾಲ ಹರಣ ಆಗುತ್ತೆ, ಅಥವಾ ಇನ್ಯಾವುದೇ ವಿಷಯಗಳಿರ್ಬೋದು ನೀವು ಮಾತಾಡ್ಕೊಳ್ಳಿ ಸಿಕ್ಕಿದೆ, ಅದನ್ನು ಎಲ್ಲೂ ಕೂಡ ವ್ಯರ್ಥ ಮಾಡ್ದಲೆ ನಮ್ಮ ಮುಂದಿನ ಭವಿಷ್ಯದ ಒಂದು ಆಸಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಣ. ಅಂದರೆ ನಾವು ಏನಾಗಬೇಕು ಅಂತ ಇದ್ದೀವಿ ಮುಂದೆ, ಆ ಇಂಟ್ರೆಸ್ಟನ್ನು ಇಲ್ಲೇ ಬೆಳೆಸ್ಕೊತ ಬರೋಣ ಅಂತ ಹೇಳ್ತಾ, ಮುಖ್ಯವಾಗಿ ಒಂದು ಕೊನೆಯದಾಗಿ ಒಂದು ಸೃಜನಶೀಲ ಚಟುವಟಿಕೆಗಳನ್ನು ಮಾಡಬಹುದು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಏನೋ ಚಿತ್ರ ಬರಿತಾ ಇದ್ವಿ, ಕವನವನ್ನು ರಚನೆ ಮಾಡ್ತಾ ಇದ್ವಿ ಅಂದ್ಕೊಳ್ಳಿ, ಇನ್ಯಾವುದೋ ಒಂದರಲ್ಲಿ ನಾವು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ವಿ, ಆದರೆ ಈ ಒತ್ತಡದಿಂದ, ಈ ಜೀವನಗಳ ಒತ್ತಡದಿಂದ ಅದನ್ನು ಮರ್ತಿದ್ವಿ ಅನಿಸುತ್ತೆ. ಈಗ ಸಮಯ ಸಿಕ್ಕಿದೆ, ಮತ್ತೆ ನೆನಪಿಸ್ಕೊಳ್ಳೋವಂಥ ಸಮಯ, ಮತ್ತೆ ಕ್ರಿಯಾಶೀಲರಾಗಿ, ಮತ್ತೆ ಯಾವುದೋ ಒಂದಷ್ಟು ಕೆಲಸನ ಪೆಂಡಿಂಗಲ್ಲಿ ಇಟ್ಟಿದ್ವಿ ಸಮಯ ಸಿಕ್ಕಾಗ ಮಾಡೋಣ ಅಂತ. ಖಂಡಿತ ಈಗ ಸಮಯ ಬಂದಿದೆ, ಯಾವುದೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ ಅನಿಸುತ್ತೆ, ನಾನು ಈ ಸರಿ ವೆಯ್ಟ್ ಲಾಸ್ ಮಾಡಬೇಕು ಅಂತನೋ, ಈ ಪುಸ್ತಕ ಓದಿಲ್ಲ, ಆ ಪುಸ್ತಕ ಓದಬೇಕು ಅಂತನೋ, ಇಷ್ಟು ನಾನು ಓದಲೇಬೇಕು ಅಂತನೋ, ಇದನ್ನು ಮಾಡಲೇಬೇಕು ಅಂತನೋ, ಆ ಎಲ್ಲದನ್ನು ಕೂಡ ಮಾಡುವಂತಹ ಸಮಯ ಬಂದಿದೆ. ಹಾಗಾಗಿ ಇದಿಷ್ಟನ್ನು ಕೂಡ ಮಾಡೋಣ, ಇಂತಹ ಒಳ್ಳೆ ಸಮಯ ಮತ್ತೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇಷ್ಟು ದಿನಗಳ ಕಾಲ ಬಯಸ್ತಿದ್ದಂತಹ ನೋಟ್ಸ್ ಮತ್ತು ಪ್ರಾಕ್ಟೀಸ್ ಪೇಪರ್
ಇನ್ನು 2 ದಿನದಲ್ಲಿ ಸರಳವಾಗಿ ನಿಮ್ಮ ಕೈ ಸೇರುತ್ತೆ. ಅದರ ಮಾಹಿತಿ ಬೇಕಂತಂದ್ರೆ ಚಾನೆಲ್ ನಲ್ಲಿ ಒಂದು ವಿಡಿಯೋ ಪ್ರಸ್ತುತ ಆಗುತ್ತೆ, ಅದನ್ನು ವೀಕ್ಷಿಸಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ.